ಕರುಣಾ ಸಾಗರ ನನ್ನ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಮ್ಮೆ ನನ್ನ ಪ್ರಾಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದ ಕೆರೆಯೊಂದರಲ್ಲಿ ಉಜು ಮಾಡುತ್ತಿದ್ದರು. ಕೆರೆಯ ನೀರಲ್ಲಿ ಚೇಳೊಂದು ಮುಳುಗುತ್ತಾ ಪ್ರಾಣ ರಕ್ಷಣೆಗಾಗಿ ಒದ್ದಾಡುತ್ತಿತ್ತು. ಕರುಣಾ ಸಾಗರವಾದ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಕಚ್ಚುವ ಚೇಲಿನ ಪ್ರಾಣ ಸಂಕಟ ನೋಡಿ ಹೃದಯ ಹಿಂಡದಂತಾಯಿತು. ಅದನ್ನು ಹಿಡಿದು ನೀರಿನಿಂದ ಮೇಲೆತ್ತ ಹೋದರೆ ಅದು ಕಚ್ಚದಿರದು. ಅಷ್ಟರಲ್ಲಿ ಕಚ್ಚುವ ಗುಣದ ಚೇಳು ಆ ಪವಿತ್ರ ಕರಗಳಿಗೆ ಕಚ್ಚಿತು. ನೋವು ತಡೆಯಲಾರದೆ ಅವರು ಬೊಗಸೆ ಬಿಡಿಸಿದರು. ಚೇಳು ಮತ್ತೆ ನೀರಿಗೆ ಬಿದ್ದು ಒದ್ದಾಡತೊಡಗಿತು. ಕರುಣೆಗೆ ಪರ್ಯಾಯ ಹೆಸರೇ ಆದ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಹೃದಯ ಸುಮ್ಮನಿದ್ದೀತೆ. ಕೆಂಪೇರಿದ ಬೆರಳುಗಳ ಅಸಹನೀಯ ಉರಿ ನೋವನ್ನು ಹಲ್ಲು ಕಚ್ಚಿ ಸಹಿಸುತ್ತಾ ಮತ್ತೆ ಆ ಚೇಳನ್ನು ರಕ್ಷಿಸಲು ಆ ಪವಿತ್ರ ಬೊಗಸೆಯನ್ನು ನೀರುಗೊಡ್ಡಿದರು. ಇನ್ನೇನು ಮೇಲಕ್ಕೆ ಎತ್ತಬೇಕೆನ್ನುವಷ್ಟರಲ್ಲಿ ಮತ್ತೆ ಆ ಚೇಳು ಬಲವಾಗಿ ಕಚ್ಚಿತು. ಕರುಣಾ ಸಾಗರರ ಉರಿ ನೋವು ದುಪ್ಪಟ್ಟಾಯಿತು. ಜೊತೆಗಿದ್ದ ಅನುಯಾಯಿಗಳು ಪ್ರಶ್ನಿಸಿದರು, ಓ ಅಲ್ಲಾಹನ ಮುತ್ತು ರಸೂಲರೇ, ಓ ರಸೂಲರೇ, ಅದು ಮತ್ತೆ ಮತ್ತೆ ನಿಮ್ಮ ಕೈಗೆ ಕಚ್ಚುತ್ತಲೇ ಇದೆ, ಆದರೂ ತಾವು ಈ ಸಾಹಸವನ್ನು ಬಿಡುತ್ತಿಲ್ಲವಲ್ವಾ? ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಗುಲ್ನಗುತ್ತಾ, ಕಚ್ಚುವುದು ಅದರ ಗುಣ, ಕರುಣೆ ದೋರಿ ರಕ್ಷಿಸುವುದು ನನ್ನ ಗುಣ ಎಂದರು. ಮಾಷಾ ಅಲ್ಲಾಹ್. ಮತ್ತೆ ಮೂರನೇ ಬಾರಿಗೆ ನೋಯುತ್ತಿದ್ದ ಕೈಗಳನ್ನು ಬೊಗಸೆ ಹಿಡಿದು ನೀರಿಗೊಡ್ಡಿದರು. ಈ ಬಾರಿ ಅದನ್ನು ರಕ್ಷಿಸುವಲ್ಲಿ ಅವರು ಯಶಸ್ವಿಯಾದರು. ಕಚ್ಚುವ ಚೇಳನ್ನು ರಕ್ಷಿಸಿದ ಬಳಿಕ ಅವರ ಮುಖದಲ್ಲಿ ಮಂದಹಾಸ ಚಿಮ್ಮಿತು. ಎಷ್ಟಾದರೂ ಮುತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಹ್ಮತುಲ್ ಆಲಮೀನ್ ಅಲ್ವೇ? ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.